धर्म दंगल के वेदिक आगता श्रीरंगपट्टण इंत प्रश्न एदराता है या जिले हिंदू बलिक मुसलमान सर्दी शुरुआत श्रीरंगपट्टण शक्ति प्रदर्शन के मुस्लिम मेगा प्लान हाकड़े इतचे ना नोड़ी इंत मसीदी अब देवस्थान के आंजनेयन देवस्थान के सेर अंत दुड मटद प्रतिभटने कोर्टलू कूड़ा विचार हमें मुस्लिम उरुस आचरणे नेपदल्ली बृहत् शक्ति प्रदर्शन सज्जाता है श्रीरंगपट्टण गंजाम गुंबज उरुस जून 27 28 29 दिन उरुस आचरणे अंद्रे इवत्तिनिंदाने उरुस आचरणे बृहत् जाथा मूलक शक्ति प्रदर्शन के मुस्लिम सिद्धते माड्कोळ्ता जाथादल्लि सुमारु 30 40 सावर मंदी भागवहिसो साध्यते इदे श्रीरंगपट्टणदल्लि नाळे नडेयलिरुवंतह बृहत् मेरवणिगे श्रीरंगपट्टण मसीदियिंद गुंबजवरेगे बृहत् जाथा होरळलिद्दारे मध्यान 3 गंटेयिंद सायंकाल 5 गंटेवरेगे बृहत् जाथा होरळलिद्दारे बृहत् जाथागे अनुमति कोरि मंड्य एसपिगे पत्र बरेदिद्दारे हजरत टिप्पू सुल्तान शाहिद वक्फ एस्टेट निंद पत्र बरेयलागिदे अनुमति कोरि पत्र बरेदिद्दारे जी कन्नड न्यूज गे ई पत्रद प्रति लभ्य आगिदे 3 दिनगळ बिगि पोलीस बंदोबस्त गे मनवियन्नु कूड माडिकोळ्ळलागिदे उरुस आचरणे वेळे यावदे अहितकर घटने नडेयदंते कानूनु सुव्यवस्थे कापाडबेकु अन्नो ओंदु मनवि कूड ಇದೆ ನೋಡಿ ಒಟ್ಟು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಬೃಹತ್ ಜಾಥಾ ಮಾಡ್ತಾ ಇದ್ದಾರೆ 30 ರಿಂದ 40,000 ಜನ ಅಂತಂದ್ರೆ ಗೊತ್ತಿಲ್ಲ ಯಾಕಂತಂದ್ರೆ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ತಾರೆ ಭದ್ರತೆಯನ್ನ ಯಾವ ರೀತಿಯಾಗಿ ಒದಗಿಸುತ್ತಾರೆ ಈ ಜಾಥಾದಲ್ಲಿ ಏನು 30 ರಿಂದ 40,000 ಮಂದಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ಉರುಸ್ ನಡೆಸೋದಕ್ಕೆ ಅಂದ್ರೆ ಇತ್ತೀಚೆಗಷ್ಟೇ ಈ ಹಿಂದೂಗಳು ಈ ಇಲ್ಲಿರುವಂತಹ ಮಸೀದಿ ಏನಿದೆ ಇಲ್ಲಿ ಈ ಮಸೀದಿ ದೇವಸ್ಥಾನಕ್ಕೆ ಸೇರಿರೋದು ದೇವಸ್ಥಾನವನ್ನು ಹೊಡೆದು ಹಾಕಿ ಮಸೀದಿಯನ್ನು ಕಟ್ಟಿದ್ರು ಅಂತ ಹೇಳಿ ದೊಡ್ಡ ಮಟ್ಟದಲ್ಲೇನೆ ಪ್ರತಿಭಟನೆಯನ್ನು ಮಾಡಿದ್ರು ತದನಂತರದಲ್ಲಿ ಈ ಒಂದು ಸ್ವಲ್ಪ ಏನೋ ತಣ್ಣಗಾಗಿದೆ ವಿಷಯ ಅನ್ನೋಷ್ಟರಲ್ಲಿ ಈಗ ಉರುಸ್ ಮಾಡಬೇಕು ಅನ್ನುವಂತ ಆಚರಣೆಗೆ ಮುಂದಾಗ್ತಾ ಇದ್ದಾರೆ ಏನು ಅತಿಥಿಗಳ ಲಿಸ್ಟ್ ಅನ್ನು ನೋಡಬಹುದು ಕಾರ್ಯಕ್ರಮ ಮಂಗಳವಾರ ನಾಳೆ 28ನೇ ತಾರೀಕು ಸಂದಲ್ ಅಂದ್ರೆ ಗಂಧೋತ್ಸವ ಅಂತ ಸಂದಲ್ ಮೆರವಣಿಗೆ ಮಧ್ಯಾಹ್ನ 3:30 ಕ್ಕೆ ಅಂತಿದೆ ಮುಖ್ಯ ಅತಿಥಿಗಳನ್ನು ನಾವು ನೋಡಬಹುದು ಸಚಿವರಿಗೆ ಆಗ್ರಹ ಮಾಡಿದ್ದಾರೆ ಶಶಿಕಲಾ ಜೊಲ್ಲೆ ಅವರು ಮುಖ್ಯ ಅತಿಥಿಗಳು ಅಂತ ಮೌಲಾನಾ ಪಾಶಿ ಶಾಫಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಉರುಸ್ ಎ ಶರೀಫ್ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಸೋ ಇಲ್ಲಿಂದ 230ನೇ ಈ ಉರುಸ್ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಕೂಡ ಮುಖ್ಯ ಅತಿಥಿಗಳು ಎಸ್ ರವೀಂದ್ರ ಶ್ರೀಕಂಠಯ್ಯ ಶಾಸಕರು ಅವರು ಕೂಡ ಅತಿಥಿಗಳಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಈ ಕಾರ್ಯಕ್ರಮದ ನಂತರದಲ್ಲಿ ಬೃಹತ್ ಜಾಥಾವನ್ನ ನಡೆಸೋದಕ್ಕೂ ಕೂಡ ಈಗಾಗಲೇ ಮುಂದಾಗ್ತಾ ಇದ್ದಾರೆ ತನ್ವೀರ್ ಸೇಟ್ ಅವರು ಕೂಡ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಯಾಕಂತಂದ್ರೆ ಆ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ನ ಗಮನಿಸ್ತಾ ಇದೀವಿ ಈ ಕಾರ್ಯಕ್ರಮದ ಇನ್ವಿಟೇಷನ್ ಹೊರತಾಗಿ ದೊಡ್ಡ ಮಟ್ಟದಲ್ಲಿ ಜಾಥಾ ಹೊರಡೋದಕ್ಕೂ ಕೂಡ ಪ್ಲಾನಿಂಗ್ ಆಗಿದೆ ಈ ಜಾಥಾಗೆ ಸೂಕ್ತ ಭದ್ರತೆಯನ್ನು ಕೂಡ ಒದಗಿಸಿ ಕೊಡಿ ಅನ್ನುವಂತ ಒಂದು ವಿಶೇಷ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಒಂದು ಕಡೆ ಮುಸ್ಲಿಮರ ಜಾಥಾ ಉರುಸ್ 230ನೇ ಉರುಸನ್ನ ಆಚರಣೆ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಗೊತ್ತಿಲ್ಲ ಯಾವುದೇ ಅಹಿತಕರ ಘಟನೆಗಳು ನಡೆಯಬಹುದು ನಡೆಯದೇನೋ ಇರಬಹುದು ಆದರೆ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಒಂದು ಕಡೆ ಇದು ಸೆಡ್ಡು ಹೊಡೆದು ಈ ಜಾಥವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತ ಅಡ್ಡಿ ಆತಂಕಗಳಲ್ಲ ಈ ಜಾಥವನ್ನ ಮಾಡ್ತಾರಲ್ಲ 30 ರಿಂದ 40,000 ಜನ ಈ ಜಾಥದಲ್ಲಿ ಹೊರಳಿದ್ದಾರೆ ಸೋ ಇದಕ್ಕೆ ಬೇಕಾದಂತ ಭದ್ರತೆಯನ್ನ ಒದಗಿಸಿ ಕೊಡಬೇಕಾಗುತ್ತೆ ಶ್ರೀರಂಗಪಟ್ಟಣ ಜಿಲ್ಲಾಡಳಿತ ಆಗಿರಬಹುದು ಮಂಡ್ಯ ಜಿಲ್ಲಾಡಳಿತ ಆಗಿರಬಹುದು ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿ ಇತ್ತೀಚೆಗಷ್ಟೇ ಶ್ರೀರಂಗಪಟ್ಟಣ ಮಂದಿರ ವರ್ಸಸ್ ಮಸ್ಜಿದ್ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಹಿಂದೂಗಳು ಇಲ್ಲಿರುವಂತ ಆಂಜನೇಯ ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು ಈಗ ಒಂದು ಕಡೆ ಇದೆಲ್ಲದೂ ಕೂಡ ಈ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡ ತರ ಇದೆ ಅಲ್ಲ ಸಿಚುಯೇಷನ್ ಸೋ ಈ ಉರುಸ್ ಆಚರಣೆಯಿಂದ ಏನಾದರೂ ಮತ್ತೆ ಏನಾದರೂ ಧರ್ಮ ದಂಗಲ್ ಶುರುವಾಗೋ ಚಾನ್ಸಸ್ ಇದೆಯಾ ಸೋ ಏನೆಲ್ಲ ತಯಾರಿಗಳಾಗಿದೆ ಈ ಕಾರ್ಯಕ್ರಮಕ್ಕೆ
ಯಶಿಲ್ಪಾ ಏನು ಇದೀಗ ಶ್ರೀರಂಗಪಟ್ಟಣ ಮತ್ತೆ ಒಂದು ಧರ್ಮ ದಂಗಲ್ಗೆ ಸಾಕ್ಷಿ ಆಗುವಂತ ಒಂದು ಈಗ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಅದು ಕೂಡ ಏನು ಕಳೆದ ಏನು ಒಂದೆರಡು ತಿಂಗಳಿಂದ ಏನು ಹಿಂದೂ ಪರ ಸಂಘಟನೆಗಳು ಅದರಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಇರುವಂತ ಒಂದು ಜಾಮಿಯಾ ಮಸೀದಿಯನ್ನ ನಮ್ಮದು ಅದು ಹಿಂದೆ ಒಂದು ಏನು ಅದು ಆಂಜನೇಯ ದೇವಸ್ಥಾನ ಆಗಿತ್ತು ಅಂತ ಹೇಳಿ ಜಾಥಾವನ್ನು ನಡೆಸಿದ್ರು ಅದಕ್ಕೆ ಪ್ರತಿಯಾಗಿ ಇದೀಗ ಮುಸಲ್ಮಾನರು ಕೂಡ ಈಗ ಉರಸ್ತ ಹೆಸರಲ್ಲಿ ಒಂದು ಧರ್ಮ ದಂಗಲನ್ನ ಅಂದ್ರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತಿರುವ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಏನ್ ಇದೇ ತಿಂಗಳ 27 ಮತ್ತು 28 ಹಾಗೂ 29ನೇ ತಾರೀಕು ಮೂರು ದಿನಗಳ ಕಾಲ ಟಿಪ್ಪು ಉರಸ್ ಆಚರಣೆ ಹೆಸರಲ್ಲಿ ಈಗ ಒಂದು ಏನು ಆಮಂತ್ರಣ ಪತ್ರಿಕೆಯನ್ನ ಎಸ್ಪಿ ಅವರಿಗೆ ಕೊಡುವ ಮೂಲಕ ನಾವು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಉರಸ್ಗೆ ಭಾಗಿಯಾಗ್ತಿದ್ವಿ ಮುಸ್ಲಿಂ ಬಾಂಧವರು ಹಾಗಾಗಿ ನಮಗೆ ರಕ್ಷಣೆಯನ್ನು ಕೊಡಿ ಅಂತ ಹೇಳಿ ಈಗ ಒಂದು ಮನೆ ಪತ್ರವನ್ನ ಎಸ್ಪಿ ಅವರಿಗೆ ಕೊಟ್ಟಿದ್ದಾರೆ ಏನು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5:30 ಗಂಟೆವರೆಗೂ ಕೂಡ ಶ್ರೀರಂಗಪಟ್ಟಣದ ಏನು ಜಾಮಿಯಾ ಮಸೀದಿ ಇದೆ ಅಲ್ಲಿಂದ ಟಿಪ್ಪುವಿನ ಸಮಾಧಿ ಇರುವಂತಹ ಏನು ಈ ಟಿಪ್ಪುವಿನ ಸಮಾಧಿ ಇರುವಂತಹ ಗುಂಬದ್ ಇದೆ ಅಲ್ಲಿವರೆಗೂ ಕೂಡ ಬೃಹತ್ ಜಾಥಾವನ್ನು ನಡೆಸ್ತೀವಿ ಹಾಗಾಗಿ ಸುಮಾರು 30-40 ಸಾವಿರ ಮುಸ್ಲಿಂ ಬಾಂಧವರು ಈ ಒಂದು ಏನು ಈ ಒಂದು ಮೆರವಣಿಗೆ ಇದೆ ಜಾಥಾ ಮೆರವಣಿಗೆ ಅದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ವಕ್ಫ್ ಕಮಿಟಿಯಿಂದ ಒಂದು ಆಮಂತ್ರಣ ಪತ್ರಿಕೆಯನ್ನು ಈಗ ಏನು ಜಿಲ್ಲಾ ಎಸ್ಪಿ ಅವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಕೂಡ ಇದೀಗ ಈ ಒಂದು ಶ್ರೀರಂಗಪಟ್ಟಣ ಮತ್ತೊಂದು ಧರ್ಮ ದಂಗಲ್ಗೆ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಯಾಕೆಂದ್ರೆ ಈಗಾಗಲೇ ಕೂಡ ಸಾಕಷ್ಟು ವಿವಾದದ ಕೇಂದ್ರ ಆಗಿರುವಂತಹ ಶ್ರೀರಂಗಪಟ್ಟಣದಲ್ಲಿ ಹಿಂದೂಗಳು ಒಂದು ಕಡೆ ಈಗಾಗಲೇ ಒಂದು ಜಾಥಾವನ್ನು ನಡೆಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಈಗ ಮುಸಲ್ಮಾನರು ಕೂಡ ಈ ರೀತಿಯಾಗಿ ಒಂದು ಮೆರವಣಿಗೆಯ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ ಅನ್ನೋ ಮಾತುಗಳು ಲಭ್ಯ ಆಗಿದೆ ಹಾಗಾಗಿ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಸೂಕ್ಷ್ಮ ವಿಚಾರಗಳನ್ನು ಇಟ್ಕೊಂಡು ಇದಕ್ಕೆ ಭದ್ರತೆಯನ್ನು ಕೊಡಬೇಕು ಅಥವಾ ಇದಕ್ಕೆ ಅನುಮತಿಯನ್ನು ಕೊಡಬೇಕೇನೋ ಇದರ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಸ್ಥಳೀಯ ತಾಲೂಕು ಆಡಳಿತ ಅಧಿಕಾರಿಗಳು ಮತ್ತೆ ತಾಲೂಕು ಆಡಳಿತದಿಂದ ಒಂದು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಇದರ ಬೆನ್ನಲ್ಲೇ ಯಾವ ರೀತಿಯಾಗಿ ಈ ಒಂದು ಉರುಸಿನಲ್ಲಿ ಎಷ್ಟೆಲ್ಲ ಮುಸ್ಲಿಮರು ಭಾಗವಹಿಸ್ತಾರೆ ಹಾಗಾಗಿ ಹೇಗೆ ಇದನ್ನು ಭದ್ರತೆ ಮಾಡಬೇಕು ಅನ್ನೋದು ಕೂಡ ಈಗ ಪೊಲೀಸ್ ಇಲಾಖೆ ಈಗ ಸಾಕಷ್ಟು ಒಂದು ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಶಿಲ್ಪಾ ಇದು ಈಗ ಒಂದ್ ಕಡೆ ಕಾರ್ಯಕ್ರಮದ ಇನ್ವಿಟೇಷನ್ ಹಂಚಿದ್ದಾರೆ ಮಿನಿಸ್ಟರ್ ಬರ್ತಿದ್ದಾರೆ ಎಂಎಲ್ಎಗಳು ಬರ್ತಿದ್ದಾರೆ ಅಂದ್ರೆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಸಿಕ್ಕಿದ್ಯಾ ರವಿ ಪಾಂಡವಪುರ ಹಾಗಾದ್ರೆ ಅಂತ ಜಿಲ್ಲಾಡಳಿತದಿಂದ ಒಂದ್ ಕಡೆ ಈಗಾಗಲೇ ಕೂಡ ಇದಕ್ಕೆ ಅಂದ್ರೆ ಈ ಏನು ಉರುಸು ಧಾರ್ಮಿಕ ಆಚರಣೆ ಆಗಿದೆ ಇದಕ್ಕೆ ಒಂದು ಕಡೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಜಾಥಾಗೆ ಕೂಡ ಇನ್ನು ಕೂಡ ಯಾವುದೇ ರೀತಿ ಅನುಮತಿಯನ್ನು ಕೊಟ್ಟಿಲ್ಲ ಯಾಕೆಂದ್ರೆ ಜಾಥಾದಲ್ಲಿ ಸಾಕಷ್ಟು ಜನರು ಮುಸ್ಲಿಮರು ಸೇರ್ಕೋತಾರೆ ಹಾಗಾಗಿ ಏನಾದ್ರೂ ಕಾನೂನು ರೀತಿ ಅಡಚಣೆ ಆಗ್ಬೋದು ಅಥವಾ ಬೇರೆ ರೀತಿಯಾಗಿ ಈ ಒಂದು ಪ್ರಕರಣ ಬೇರೆ ಕಡೆ ತಿಳ್ಕೋಬಹುದು ಅನ್ನೋ ರೀತಿಯಲ್ಲಿ ಜಾಥಾಗೆ ಅನುಮತಿಯನ್ನು ಕೊಟ್ಟಿಲ್ಲ ಇನ್ನು ಸಂಜೆ ಇವತ್ತು ಜಾಥಾಗೆ ಅನುಮತಿ ಕೊಡಬೇಕೋ ಬೇಡ ಅನ್ನೋದನ್ನ ಮಾಹಿತಿಯನ್ನು ಕೂಡ ಈಗ ಎಸ್ಪಿ ಅವರವರಿಗೆ ರವಾನಿಸಿದ್ರೆ ಇದರಲ್ಲಿ ಖುದ್ದಾಗಿ ಏನು ಮೈಸೂರಿನ ಶಾಸಕರಾಗಿರುವ ತನ್ನೂರ್ ಸೇಠ್ ನೇತೃತ್ವದಲ್ಲಿ ಅದು ಕೂಡ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಜಾಥಾ ನಡೆಯುತ್ತದೆ ಜೊತೆಗೆ ಈಗಾಗಲೇ ಕೂಡ ಸ್ಥಳೀಯ ಶಾಸಕರಾಗಿರುವಂತಹ ರವೀಂದ್ರ ಸಿಕ್ಕಂದೇಗಳು ಸೇರಿದಂತೆ ಜೆಡಿಎಸ್ ನ ಬಹುತೇಕ ಶಾಸಕರು ಈ ಒಂದು ಜಾಥಾಗೆ ಅನುಮತಿ ಕೊಡಿ ಅಂತ ಹೇಳಿ ಎಸ್ಪಿ ಅವರಿಗೆ ಮನವಿ ಮಾಡಿದ್ದಾರೆ ಆದ್ರೆ ಪೊಲೀಸ್ ಇಲಾಖೆ ಏನು ಈ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇದಕ್ಕೆ ಇನ್ನೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಮುಂದಿನ ಏನು ಈ ಸಂಜೆ ಮತ್ತು ನಡೆಯುವಂತಹ ಒಂದು ಮೀಟಿಂಗ್ ನಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನೋ ಮಾಹಿತಿಗಳನ್ನು ಕೂಡ ಹೇಳ್ತಿರುವಂತದ್ದು ಶಿಲ್ಪಾ ಓಕೆ ಧನ್ಯವಾದ ರವಿ ಡೀಟೇಲ್ಸ್ ಗಾಗಿ ಸೊ ಈ ಜಾಥಾ ಯಾವ ರೀತಿಯಾಗಿ ಸಾಗುತ್ತೆ ಒಂದು ಕಡೆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಸಿಕ್ಕಿದೆ ಆದರೆ ಜಾಥಾ ನಡೆಸೋದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಈ ಜಾಥಾಗೆ ಪರ್ಮಿಷನ್ ಸಿಕ್ಕತ್ತಾ ಅಥವಾ ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆಯುತ್ತೆ ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ ಸೊ ಮತ್ತೊಮ್ಮೆ ಧರ್ಮ ದಂಗಲ್ಗೇನಾದರೂ ಸಾಕ್ಷಿಯಾಗತ್ತಾ ಶ್ರೀರಂಗಪಟ್ಟಣ ಅಂತ ಅನ್ನುವಂತಹ ನಿಟ್ಟಿನಲ್ಲೇ ಈಗ ವ್ಯಕ್ತವಾಗ್ತಾ ಇದೆ ಸೊ